ಅಶೋಕ್ ಒಬ್ಬ ಚಲಗಾರ ಏನಾದರೂ ಮನಸು ಮಾಡಿದರೆ ಅದನ್ನ ಅಚ್ಚುಕಟ್ಟಾಗಿ ಪೂರ್ತಿ ಮಾಡುವವರೆಗೂ ವಿಶ್ರಮಿಸೋದಿಲ್ಲ ಇವತ್ತು ಪದ್ಮನಾಭ ನಗರ ಅಶೋಕ್ ಅವರು ಇಲ್ಲಿ ಶಾಸಕರಾಗಿಂತ ಮುಂಚಿನಂತ ಪದ್ಮನಾಭ ನಗರ ಆ ಕ್ಷೇತ್ರ ಇವತ್ತು ಏನಿದೆ ಬದಲಾವಣೆ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನಗಿಂತ ಚೆನ್ನಾಗಿ ಗೊತ್ತಿದೆ ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ರಸ್ತೆಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರುವಂತ ಕ್ಷೇತ್ರ ಪದ್ಮನಾಭ ಕ್ಷೇತ್ರ ಅಲ್ಲದೆ ಉತ್ತಮವಾದಂತ ಶಾಲೆ ಆಸ್ಪತ್ರೆ ಖಾಸಗಿ ವಲಯದಲ್ಲಿ ಶಾಲೆ ಆಸ್ಪತ್ರೆ ಸರ್ಕಾರಿ ವಲಯದಲ್ಲಿ ಶಾಲೆ ಆಸ್ಪತ್ರೆ ಅದೇ ರೀತಿ ಉದ್ಯಾನವನಗಳು ಇವತ್ತು ಎರಡು ಉದ್ಯಾನವನವನ್ನ ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ ಆ ಎರಡು ಪ್ರದೇಶ ಉದ್ಯಾನವನ ಆಗಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂತ ತಮಗೆಲ್ಲ ಗೊತ್ತಿದೆ ಅದೊಂದು ರೀತಿಯಲ್ಲಿ ಕಸದ ತೊಟ್ಟೆ ಆಗಿತ್ತು ಅದನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಅದ್ಭುತವಾದಂತ ಉದ್ಯಾನವನ್ನ ಇವತ್ತು ಈ ಭಾಗದ ಜನರಿಗೆ ಲೋಕಾರ್ಪಣೆಯನ್ನ ಅಶೋಕ್ ಅವರು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಅಪ್ಪು ಅವರ ಹೆಸರಿನಲ್ಲಿ 12 ಕಿಲೋಮೀಟರ್ ರಿಂಗ್ ರಸ್ತೆ ಅದಕ್ಕೆ ಹೆಸರಿಡುವ ಮುಖಾಂತರ ಅಪ್ಪುವರನ್ನ ಹೆಸರನ್ನು ಪದ್ಮನಾಭ ಕ್ಷೇತ್ರದಲ್ಲಿ ಚಿರಸ್ಥಾಯಿಯಾಗಿ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಅದಕ್ಕೆ ಒಪ್ಪಿಗೆ ಕೊಟ್ಟಂಥ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಶ್ರೀಮತಿ ಅಪ್ಪು ಅವರಿಗೆ ಮತ್ತು ಅಶೋಕ್ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ ಇವತ್ತು ಅಶೋಕ್ ಅವರು ಬೆಂಗಳೂರಿನ ವಿವಿಧ ಕ್ಷೇತ್ರಗಳಿಂದ 6 ಬಾರಿ ಇವತ್ತು ಆಯ್ಕೆಯಾಗಿದ್ದಾರೆ ಇವತ್ತಿನ ಶಾಸಕರಲ್ಲಿ ಅತ್ಯಂತ ಹಿರಿಯ ಶಾಸಕರು ಬೆಂಗಳೂರಂತ ಅತ್ಯಂತ ಬುದ್ಧಿವಂತ ಮತದಾರರಲ್ಲಿ ಪುನಃ ಆಯ್ಕೆಯಾಗುವಂತದ್ದು ಯಾವುದೇ ಇನ್ಕಂಬೆನ್ಸಿ ಇರದೆ ಪದೇ ಪದೇ ಆಯ್ಕೆಯಾಗುವಂತದ್ದು ಸುಲಭದ ಮಾತಲ್ಲ ಅಂತ ಪ್ರೀತಿ ವಿಶ್ವಾಸವನ್ನು ನಿಮ್ಮೆಲ್ಲರನ್ನು ಗಳಿಸಿ ಅವರು 6 ಬಾರಿ ಆಯ್ಕೆಯಾಗಿದ್ದಾರೆ ಅವರ ಅನುಭವ ಮತ್ತು ಅವರ ಕಾರ್ಯಕ್ಷಮತೆಯಿಂದ ಇವತ್ತು ಇಡೀ ಬೆಂಗಳೂರಿನ ಅಭಿವೃದ್ಧಿಗೆ ನಾವೆಲ್ಲ ಬಳಕೆ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪದ್ಮನಾಭ ನಗರವನ್ನು ಭಾಳ ಪ್ರೀತಿ ಮಾಡ್ತಾರೆ ಅವರು ಎಷ್ಟೇ ಇವತ್ತು ಇಡೀ ರಾಜ್ಯದಲ್ಲಿ ಕೆಲಸ ಇದ್ದರೂ ಕೂಡ ಇಲ್ಲಿ ಬಂದು ಪದ್ಮನಾಭ ನಗರಕ್ಕೆ ಕನಿಷ್ಠ ಒಂದು ದಿವಸದಲ್ಲಿ 2-3 ತಾಸಾದರೂ ಬಂದು ಇಲ್ಲಿ ಜನರನ್ನು ಭೇಟಿಯಾಗಿ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಸ್ವತಃ ಅವರೇ ನೋಡ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಹೆಮ್ಮೆ ಈ ಥರದ ಜನಸೇವಕರು ಸಿಗುವುದು ಕಷ್ಟ ಜನಪ್ರಿಯ ಜನಸೇವಕರು ಸಿಗ್ತಾರೆ ನಾಯಕರು ಸಿಗ್ತಾರೆ ಜನ ಉಪಯೋಗಿ ಇವತ್ತು ಜನಸೇವಕರು ಸಿಗೋದು ಬಹಳ ಕಷ್ಟ ಅಶೋಕ್ ಅವರು ಜನ ಉಪಯೋಗಿ ಶಾಸಕರು ಜನ ಉಪಯೋಗಿ ಮಂತ್ರಿಗಳು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಮತ್ತು ಜನರ ಹಬ್ಬ ಹರಿದಿನ ಎಲ್ಲ ಉತ್ಸವಗಳಲ್ಲಿ ಮುಂದೆ ನಿಂತು ಆ ಒಂದು ಉತ್ಸವಗಳನ್ನು ಮಾಡಿ ತೋರಿಸಿದ್ದಾರೆ ಹೀಗಾಗಿ ಜನಪರವಾಗಿರುವಂಥ ಅಶೋಕ್ ಅವರಿಗೆ ಪದ್ಮನಾಭ ಜನರು ಸದಾಕಾಲ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಾನು ಕಳಿ ಕಳಿ ವಿನಂತಿಯನ್ನು ನಾನು ಮಾಡ್ತೇನೆ ಪದ್ಮನಾಭದ ಅಭಿವೃದ್ಧಿ ನಿರಂತರವಾಗಿ ನಡೀಬೇಕಂದ್ರೆ ನಿರಂತರವಾಗಿ ಅಶೋಕ್ ಅವರಿಗೆ ನೀವು ಆಶೀರ್ವಾದವನ್ನು ಮಾಡಬೇಕೆಂದು ಕೇಳ್ಕೊಳ್ಳುತ್ತಾ